ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಶ್ರೀಗಂಧ ಇಂಟರ್ನ್ಯಾಷನಲ್ ಸ್ಕೂಲ್ನ 6ನೇ ವರ್ಷದ ವಾರ್ಷಿಕೋತ್ಸವವನ್ನು ಭಾರತೀಯ ರಕ್ಷಣಾ ಇಲಾಖೆಯ ಮಹಾನಿರ್ದೇಶಕರಾದಂತಹ ಚೇತನ್ ರವರು, ಶಾಲೆಯ ಸಂಸ್ಥಾಪಕರಾದಂತಹ ರಘುರಾಮ್, ಮುಖ್ಯ ಕಾರ್ಯದರ್ಶಿಗಳಾದ ಒಂದು ಸ್ವರ್ಣರೇಖಾ ಇವರುಗಳ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಿ ಚಾಲನೆಯನ್ನು ನೀಡಿದರು. ಸ್ಕೂಲ್ನ ವಿದ್ಯಾರ್ಥಿಗಳು ವಿಭಿನ್ನವಾದ ನೃತ್ಯಗಳು, ಸಾಂಸ್ಕೃತಿಕ ಮನರಂಜನೆಯ ಕಾರ್ಯಕ್ರಮಗಳು ಶಾಲಾ ವಿದ್ಯಾರ್ಥಿಗಳಿಂದ ನಡೆಯಿತು. ನಂತರ ಆಗಮಿಸಿದಂತಹ ಮುಖ್ಯ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಭಾರತೀಯ ರಕ್ಷಣಾ ಇಲಾಖೆಯ ಮಹಾನಿರ್ದೇಶಕರಾದಂತಹ ಚೇತನ್ ರವರು ಮಾತನಾಡಿ, ಈ ಶಾಲೆಯ ಸಂಸ್ಥಾಪಕರಾದ ರಘುರಾಮ್ ರವರು ಗ್ರಾಮೀಣದ ಒಂದು ಭಾಗದ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸ ನೀಡಿ ಅವರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಒಳ್ಳೆಯ ಸ್ಥಾನಮಾನ ಸಿಗಲಿ ಎನ್ನುವ ಉದ್ದೇಶದಿಂದ ಅವರು ಈ ಶಾಲೆ ಪ್ರಾರಂಭಿಸಿದ್ರೆ ಅದರ ಜೊತೆಗೆ ವಿದ್ಯಾರ್ಥಿಗಳು ದೇಶಪ್ರೇಮ ಸಹ ಬೆಳೆಸಿಕೊಳ್ಳಬೇಕು. ನಾನು ಯಾವ ಡಾಕ್ಟರ್ ಇಂಜಿನಿಯರ್ ಬೇಕಾದರೂ ಆಗಬಹುದಾಗಿತ್ತು, ಆದರೆ ದೇಶ ಸೇವೆ ಮಾಡುವ ಅವಕಾಶ ಸಿಗ್ತಾ ಇರಲಿಲ್ಲ. ಯಾಕಂದರೆ ಕೊಪ್ಪಳ ಜಿಲ್ಲೆಯ ತುಂಗಭದ್ರಾ ನದಿ ತುಂಬಿ ಪಕ್ಕದಲ್ಲಿ ಇದ್ದಂತಹ ಜನಸಾಮಾನ್ಯರು ಕೊಚ್ಚಿ ಹೋಗುತ್ತಿರುವ ಸಂದರ್ಭದಲ್ಲಿ ನಾವು ನಮ್ಮ ಪಡೆ ಹೋಗಿ ಅವರನ್ನು ರಕ್ಷಿಸುತ್ತೇವೆ. ಈ ದೇಶ ಸೇವೆಯ ಗುರಿ ನಮ್ಮದಾಗದೆ ಎಂದು ತಿಳಿಸಿದರು. ಚಪ್ಪಾಳೆ ತಟ್ಟೆ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಬೆಂಗಳೂರು ಅಂತ ನಗರದಲ್ಲಿ ಒಂದು ಶಾಲೆ ಮಾಡಿಕೊಂಡು ಆರಾಮಾಗಿರ್ಬೋದು. ಈ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಬಂದಂತ ಕಾರಣ ಕೇಳಿದೆ, ಯಾಕೆ ಅಂದ್ರೆ ಸರ್ ಸಿಟಿಯಲ್ಲಿ ಎಲ್ಲರೂ ಮಾಡ್ತಾರೆ ಸರ್, ಇಂಥ ಮಕ್ಕಳಿಗೆ ನಾವು ಪ್ರತಿಭೆಗಳನ್ನು ಗುರುತಿಸಿ ಇವರಲ್ಲಿ ಒಳ್ಳೊಳ್ಳೆ ಸ್ಥಾನಕ್ಕೆ ನಾವು ಹೋಗುವಂತ ಕೆಲಸ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಅಂದರು. ರಘುರಾಮನ್ ಅವರ ಮಾತುಗಾಗಿ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.